ಅನ್ಫಾರ್ಚುನೇಟ್ಲಿ ಒಂದು ಸಣ್ಣ ಅವಾರ್ಡ್ ಮಿಸ್ ಆಗಿದೆ ಅಂತ ಅಂದ್ರೆ ಕಳೆದೋಗ್ಲಿಲ್ಲ, ನಾವು ಕೊಡೋದು ತಪ್ಪೋಗಿದೆ. ಸೊ ಹಾಗಾಗಿ ಈಗ ಒಂದು ಅವಾರ್ಡ್ ಅನ್ನ ನೀಡ್ಲಿಕ್ಕಿದ್ದೇವೆ. ಅವಾರ್ಡ್ ನನ್ನ ನೀಡ್ಲಿಕ್ಕೆ ನಮ್ ಜೊತೆ ಜಯಂತ್ ಅವರು ಇದ್ದಾರೆ. ಅವಾರ್ಡ್ ಕೂಡ ಕೈಯಲ್ಲಿ ಕಾಯ್ತಾ ಇದೆ. ಅವಾರ್ಡ್ ತಗೊಳ್ಳೋರ್ನ ಕರೆಯೋದೊಂದು ಬಾಕಿ. ವಾಟ್ ಡು ಯು ಹಾಯ್ ಈಗ ಈ ಅವಾರ್ಡ್ ಅನ್ನು ಕೊಡ್ಲಿಕ್ಕೆ ಭರತ್ ಅನ್ನು ಸ್ಟೇಜ್ ಮೇಲೆ ಕರೆದಿದ್ದೇನೆ. ಸಾರಿ ಅವಾರ್ಡ್ ಎಂತ ಸಹ ಇಲ್ಲ, ಬಟ್ ಈಗ ನೀವೆಂತ ವಿಡಿಯೋ ನೋಡಿದ್ರಿ ಮತ್ತೆ ಈಗ ಪೋಸ್ಟರ್ ಆಗಿರ್ಬೋದು, ಒಂದು ತಿಂಗಳಿಂದ ಕರೆಕ್ಟ್ ನೈಟ್ ಡ್ಯೂಟಿ ಮುಗಿಸಿ ಬಂದು ನೈಟ್ 2 ಗಂಟೆವರೆಗೆ ಕೂತು ಒಬ್ಬನೇ ಇದೆಲ್ಲ ಮಾಡಿದ್ದು. ಸೊ ವಿ ಹ್ಯಾವ್ ಟು ಮೆನ್ಷನ್ ಸಾರಿ ಫಾರ್ ದಿಸ್. ಸಾರಿ ಪ್ರಿನ್ಸಿಪಲ್ ಆಗಿರ್ಬೋದು, ಇನ್ನು ನಮ್ಮ ಸೀನಿಯರ್ಸ್ ಒಂದಿಷ್ಟು ಜನ ಇದ್ದಾರೆ. ಬಿಕಾಸ್ ನಿನ್ನೆ ನಮಗೆ ಲಾಸ್ಟ್ ಮಿನಿಟ್ ತನಕ ನಾವು ರಂಗೋಲಿ ಹಾಕೋದೋ ಬೇಡ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಹೋಯ್ತು. ಸೊ ಹೇಗೋ ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿ ನಮ್ಮ ಸೀನಿಯರ್ಸ್ ಮುಖದಲ್ಲಿ ಒಂದು ಸಣ್ಣ ನಗುವನ್ನ ತರೋ ಪ್ರಯತ್ನವನ್ನ ಮಾಡಿದ್ದೇವೆ. ಅಕಸ್ಮಾತ್ ನಮಗಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ. ನಿಗಮ ಅಂತ ಅಂದ್ರೆ ನಿಮ್ಮ ಜರ್ನಿಗೆ ಫುಲ್ ಸ್ಟಾಪ್ ಅಲ್ಲ, ಜಸ್ಟ್ ದ ಬಿಗಿನಿಂಗ್. ಓಕೆ, ಇನ್ನು ಸಿಕ್ಕಾಪಟ್ಟೆ ಇದೆ, ಇನ್ನು ಸಾಕಷ್ಟು ಅಂತ ಅಂದ್ರೆ ಬಹುಶಃ ನಿಮ್ಗೆ ನಿಮ್ಮ ಅಪ್ಕಮಿಂಗ್ ಫ್ಯೂಚರಿಗೆ ಒಂದು ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ನಾವು ನಡೆಸಿಕೊಡ್ತಾ ಇದ್ದೇವೆ. ಜೊತೆಗೆ ಕಾರ್ಯಕ್ರಮದಲ್ಲಿ ಇಷ್ಟೊಂದೆಲ್ಲ ಗೇಮು ಅವಾರ್ಡು ಇಷ್ಟೇನಾ? ಖಂಡಿತ ಅಲ್ಲ. ಒಂದು ಒಳ್ಳೆ ಡಿ ಜೆ ಮಾಡೋಣ, ಇರೋಬ್ಬರೋ ಎನರ್ಜಿನೆಲ್ಲ ಡಿ ಜೆ ತೆಗೆಯೋಣ. ಬಟ್ ಅದಕ್ಕಿಂತ ಮುಂಚೆ ಇವತ್ತಿನ ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ನಿಮ್ಗೆ ಇಷ್ಟ ಆಗಿದೆ ಅಂತ ನೋಡೋಣ. ಎಷ್ಟಿಷ್ಟ ಆಗಿದೆ? ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನಿನ್ನೆ ನಾವು ಕಷ್ಟಪಟ್ಟು ಪ್ರಿಪರೇಷನ್ ಮಾಡುವಾಗ ನಮ್ಗೆ ಗೋಲಿ ಬಜ್ಜೆಯನ್ನು ನೀಡಿದಂತ ಶ್ರೀ ಗಣೇಶ್ ಅವರು ಆಗಿರ್ಬೋದು, ಜೊತೆಗೆ ನಮ್ಗೆ ನಮ್ಮ ನಾರ್ತ್ ಈಸ್ಟ್ ಸ್ಟಾಫ್ ಯಾರೆಲ್ಲ ಇದ್ದಾರೆ, ರವಿ ಅಣ್ಣ, ಉದಯ ಅಣ್ಣ, ಪ್ರತಿಯೊಬ್ಬರು ಆಗಿರ್ಬೋದು, ಜೊತೆಗೆ ಶರತ್ ಆಗಿರ್ಬೋದು, ಇನ್ನು ಸಾಕಷ್ಟು ಜನ ಇದ್ದಾರೆ ನಮ್ಮ ಜೂನಿಯರ್ಸ್, ತುಂಬಾನೇ ಹೆಲ್ಪ್ ಮಾಡಿದವರು ಇದ್ದಾರೆ. ಸೊ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂತ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ವಿಗಮಕ್ಕೆ ಪೂರ್ಣ ವಿರಾಮ ಇಡ್ತಾ ಇದ್ದೇವೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಡಿಜೆ 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 ಮಾಡ್ತಾರೆ.